ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ಬ್ಲಾಕ್ ಸ್ಟಾರ್ಟ್ ಮಾಡಿರೋದು ಜೈನಗರ್ ಫೋರ್ತ್ ಬ್ಲಾಕಿಂದ ಮೇಜರ್ ಶಾಪಿಂಗ್ ಇತ್ತು ಗೊತ್ತಿಲ್ಲ ಯಾವ ಬ್ಲಾಕ್ ಅಂತ ನೀನೇ ಚೆಕ್ ಮಾಡೋ ಆಯ್ತಾ ಸೊ ಎಸ್ ಜೈನಗರ್ ಫೋರ್ತ್ ಇದ್ದೀವಿ ಒಂದು ಮೇಜರ್ ಶಾಪಿಂಗ್ ಇತ್ತು ಅದಕ್ಕೆ ಅಂತ ಬಂದಿದ್ದೀವಿ ಆ್ಯಂಡ್ ಎಸ್ ನನ್ನ ಬರ್ಡೇ ಕೂಡ ಹತ್ರ ಬರ್ತಾ ಇದೆ ಅದಕ್ಕೆ ಹಸ್ಬೆಂಡ್ ಏನಾದರೂ ತೊಗೋಬಾ ಅಂತ ಹೇಳಿ ಕತ್ತಿದ್ದಾರೆ ಟೈಮ್ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿದೆ ಸೊ ಲೆಟ್ಸ್ ಏನೇನು ಶಾಪ್ ಮಾಡ್ತೀವಿ ಅಂತ ಐ ಹೋಪ್ ಈ ಒಂದು ಶಾಪಿಂಗ್ ಬ್ಲಾಕ್ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಏನು ನಾನು ಯೂಶಲಿ ಸ್ಟ್ರೀಟ್ಸ್ ಶಾಪಿಂಗ್ ಅಂತ ಹೇಳಿದ್ರೆ ಜೈನಗರ್ಗಿಂತ ಜಾಸ್ತಿ ಮಲ್ಲೇಶ್ವರಂಗೆ ಹೋಗಿದಂಥದ್ದು ಬಟ್ ಬಟ್ ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸಿಂದ ಜಯನಗರ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇವತ್ತು ಜಯನಗರಿಗೆ ಬಂದಿದ್ವಿ ಒಂದು ಮೇಜರ್ ಶಾಪಿಂಗ್ ಇತ್ತು ಆ್ಯಂಡ್ ಎಸ್ ಭೀಮ್ ಕೂಡ ಬಂದಿದ್ದೀವಿ ಗೊತ್ತಿಲ್ಲ ನಮ್ಮ ಮನೆಯವರು ಬರ್ಡೇಗೆ ಏನಾದರೂ ತಗೋ ಅಂತ ಹೇಳಿ ಭೀಮಾಗೆ ಹೋಗೋಣ ಅಂತ ಬಂದ್ವಿ ಬಟ್ ನೋಡೋಣ ಏನು ತಗೋತೀವಿ ಅಂತ ಸೊ ನೋಡೋಣ ಆ್ಯಕ್ಚುಲಿ ಮೈಂಡಲ್ಲಿ ಗೆಜ್ಜೆ ಮಾಟಿ ಅಥವಾ ಸುತ್ತ ಮಾಟಿ ತೊಗೋಬೇಕು ಅಂತ ಇದೆ ಅಥವಾ ರಿಂಗ್ ತಗೋಬೇಕು ಅಂತ ಇದೆ ಫಿಂಗರ್ ರಿಂಗು ನೋಡೋಣ ಏನು ಇಷ್ಟ ಆಗುತ್ತಾ ಅಥವಾ ಇಷ್ಟ ಆಗೋದಿಲ್ವಾ ಅಂತ ಬಿಕಾಸ್ ಇನ್ನ ಒಂದು ಗೋಲ್ಡ್ಗೆ ಅಂತಲೇ ನಾವು ಒಂದಷ್ಟು ಅಮೌಂಟ್ಸನ್ನ ತೆಗೆದಿಡೋದ್ರಿಂದ ಅದು ಕೂಡ ಇದೆ ಇನ್ನು ಆಲ್ಮೋಸ್ಟ್ ಟು ತ್ರೀ ಮಂತ್ಸಲ್ಲಿ ಅದು ಕೂಡ ತಗೋಬೇಕಾಗುತ್ತೆ ಲೈಕ್ ಭೀಮಾ ಪ್ಲ್ಯಾನ್ಸ್ ಏನಿದೆ ಅದು ಸೊ ನೋಡೋಣ ಅಂತ ಹೇಳಿ ಹೋದ್ವಿ ಬಟ್ ತುಂಬ ಜನ ರಶ್ ಇದ್ದರು ಸೊ ಅದಕ್ಕೆ ಫಸ್ಟು ನಾವು ಪೈರವ್ಗೆ ಆ್ಯಕ್ಚುಲಿ ಇನ್ನು ಚಿಕ್ಕದ್ರಲ್ಲಿ ಹಾಕಿದಂಥ ಲೋಲಕ್ಕೆ ಇದೆ ಸೊ ಅದನ್ನು ತೆಗೆದುಬಿಟ್ಟು ಸ್ಟಡ್ಸ್ ಹಾಕೋಣ ಅಂತ ಅಂದ್ಕೊಂಡ್ವಿ ಸೊ ಇಲ್ಲಿ ಸಿಂಗಲ್ ಡೈಮಂಡ್ಸಲ್ಲಿ ಹಾಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಒಂದು ಕಡೆ ಸ್ಕೂಲ್ಗೆ ಹೋಗ್ತಾನೆ ಇದು ಹಾಕದ ಬೇಡವಾ ಅನ್ನೋ ಒಂದು ಥಾಟ್ ಕೂಡ ಇತ್ತು ಸೊ ಇದೇನು ಇದ್ದೀರ ಇದು ನೈನ್ಟೀನ್ ತೌಸಂಡ್ ಹೇಳಿದ್ರು ಆಲ್ಮೋಸ್ಟ್ ತರ್ಟಿ ಫೋರ್ ಸೆನ್ಸ್ ಏನೋ ಇದೆ ಅದು ಅದಾದಮೇಲೆ ಆ ಥಾಟ್ ಇತ್ತು ಒಂದು ಸ್ವಲ್ಪ ದುಡ್ಡನ್ನಾದಮೇಲೆ ಅದನ್ನು ಹಾಕ್ಸೋಣ ಅಂತ ಹೇಳಿಬಿಟ್ಟು ಹಾಗೆ ಚೇಂಜ್ ಮಾಡಿದ್ವಿ ಇನ್ನು ಅದಾದಮೇಲೆ ಗೆಜ್ಜೆ ಮಾಟಿ ಒಂದು ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ ಗಣೇಶ ಹಬ್ಬದ ದಿವಸ ಹಾಕ್ಕೊಂಡಿದ್ದಂಥ ಮಾಟಿ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ನನಗೆ ಫೋಟೋಸ್ನ ವೀಡಿಯೋಸ್ನ ನೋಡ್ತಾಯಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಸೊ ಹಾಗಾಗಿ ಅದನ್ನು ನೋಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಇದೆಲ್ಲ ತುಂಬ ಹೆವಿ ಅನ್ನಿಸ್ತು ಲೈಕ್ ತುಂಬ ಜಾಸ್ತಿ ಓವರ್ ಆಗಿಬಿಡತ್ತೆ ಸಿಂಪಲ್ ಫಂಕ್ಷನ್ಸ್ಗೆ ಹಾಕ್ಕೊಳ್ಳಿಕ್ಕಾಗಲ್ಲ ಅಂದ್ಕೊಂಡೆ ಬಟ್ ಆದರೆ ಓಕೆ ಒನ್ ಟೈಮ್ ಒಕೇಶ್ನಲ್ಲಿ ಹಾಕೋತೀವಿ ಅಂತಂದರೆ ಇಟ್ಸ್ ಫೈನ್ ಅನಿಸುತ್ತೆ ಬಟ್ ಈ ಥರ ನನಗೆ ತುಂಬ ಇಷ್ಟ ಆಯಿತು ಸ್ಟ್ರೇಟ್ ಮಾಟಿ ಅಥವಾ ಸುತ್ತ ಮಾಟಿ ಅಂತ ಏನು ಬರುತ್ತೆ ಅದ್ರ ಮಧ್ಯದಲ್ಲಿ ಈ ರೀತಿ ಗೆಜ್ಜೆ ಗೆಜ್ಜೆ ಕೊಟ್ಟು ಮಾಡಿರೋ ಅಂಥದ್ದು ಇದು ನನಗೆ ಇಷ್ಟ ಆಯಿತು ಬಟ್ ನಮ್ಮ ಮನೆಯವ್ರಿಗೇನೋ ಇದು ಇಷ್ಟ ಆಗಲೇನೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು ಸರಿ ಆಯಿತು ಯಾಕೋ ನನಗೆ ಗೆಜ್ಜೆ ಮಾಟಿ ಅಷ್ಟು ಇಷ್ಟ ಇರಲಿಲ್ಲ ಮತ್ತು ಈ ಸುತ್ತುಮಾಟಿ ನಮ್ಮ ಅಷ್ಟು ಇಷ್ಟ ಆಗ್ತಾಯಿಲ್ಲ ಸೊ ತೊಗೊಂಡ್ರೆ ಇಬ್ಬರಿಗೂ ಇಷ್ಟ ಆಗೋವಂಥ ಇಷ್ಟ ಆಗೋವಂಥ ಐಟಮ್ಸ್ನೇ ತೊಗೋಬೇಕು ಅಂತ ಹೇಳಿ ಸೊ ಅದಕ್ಕೆ ಬೇಡ ಅಂತ ಅಂದ್ಕೊಂಡ್ವಿ ಇದು ಸಿಂಪಲ್ಲಾಗಿ ಪ್ಲೇನ್ ಇನ್ನೂ ಈ ಥರ ಸುತ್ತುಮಾಟಿ ಚೆನ್ನಾಗೇ ಅನ್ನಿಸ್ತಾಯಿತ್ತು ನನಗೆ ಬಟ್ ನಮ್ಮ ಮನೆಯವ್ರಿಗೇನೋ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಸರಿ ಆಯಿತು ಅಂತ ಹೇಳಿ ಬೇರೆದು ನೋಡೋಣ ಅಂತ ನೋಡೋಕೆ ಶುರು ಮಾಡಿದ್ವಿ ಬಟ್ ಇದರಲ್ಲಿ ಇದ್ದಿದಂಥದ್ದು ಮುತ್ತು ಒಂದು ಅದು ಬಿಟ್ಟರೆ ಒಂದು ಕಲ್ಲಿಂದಿತ್ತು ಸೊ ಇದೆಲ್ಲ ಸ್ವಲ್ಪ ಕಮ್ಮಿ ಗ್ರಾಮ್ಸ್ಗೆ ಸಿಗ್ತಾಯಿತ್ತು ಆಲ್ಮೋಸ್ಟ್ ಟ್ವೆಲ್ ಥರ್ಟೀನ್ ಗ್ರಾಮ್ಸ್ಗೆಲ್ಲ ಎರಡೂ ಸೈಡಿಂದು ಒನ್ ಪೇರ್ ಆಫ್ ಸುತ್ತುಮಾಟಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಬಟ್ ನಮ್ಮ ಮನೆಯವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ ಮತ್ತು ನಾ ಇಷ್ಟ ಆಗ್ದಲೇ ತೊಗೊಂಡ್ರೆ ನನಗೂ ಅಷ್ಟು ಸಮಾಧಾನ ಅಂಜೆಲ್ಲ ಹಾಕೋಬೇಕಾದಾಗ ಅಂತ ಅನ್ನಿಸ್ತಾಯಿತ್ತು ಸೊ ಈ ರೀತಿ ಕಿವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಎಸ್ ನಮ್ಮನವ್ರಿಗೆ ಇಷ್ಟ ಆಗಿಲ್ಲ ಅಂತ ಅದಾದಮೇಲೆ ಈ ರೀತಿ ಪ್ಲೇನ್ ಇರೋವಂಥ ಈ ರೀತಿ ಗೆಜ್ಜೆ ಮಾಡಿ ಬಟ್ ಇದು ಕೂಡ ತುಂಬಾ ಎಲಿಗೆಂಟಾಗಿ ಸಿಂಪಲ್ ಆಗಿದ್ರೆ ಕ್ಯೂಟ್ ಅನ್ನಿಸ್ತಾಯಿತ್ತು ಎಸ್ ಫೈನಲಿ ಇದು ಹೆಂಗಾಗಿಬಿಡ್ತು ಅಂದರೆ ನೋಡ್ತಾ ನೋಡ್ತಾ ಅಯ್ಯೋ ಯಾವುದೂ ಇಷ್ಟ ಆಗಲಿಲ್ಲ ಅನ್ನೋ ಸಿಚುವೇಷನ್ ಆಗೋಯಿತು ಆ್ಯಂಡ್ ಇನ್ ಫ್ಯಾಕ್ಟ್ ಇವಾಗ ಗೋಲ್ಡ್ ರೇಟ್ ಕೂಡ ಸಿಕ್ಸ್ ತೌಸಂಡ್ ಆಗಿರೋದ್ರಿಂದ ಈ ಮೂರು ಎಳೆದು ಓಕೆ ಚೆನ್ನಾಗಿದೆ ಸಿಂಪಲ್ ಆಗೂ ಇದೆ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಅಂತ ಅಂದ್ಕೊಂಡು ಅಂದ್ಕೊಂಡ್ವಿ ಬಟ್ ಇದ್ರದ್ದು ಕಾಸ್ಟ್ ಎಸ್ಟಿಮೇಷನ್ ಅರೌಂಡ್ ಸೆವೆಂಟೀನ್ ಗ್ರಾಮ್ಸ್ ಏನೋ ಇತ್ತು ಹತ್ತತ್ರ ಒಂದು ಲಕ್ಷದ ಐದು ಸಾವಿರ ಏನೋ ಹೇಳಿದ್ರು ಬಟ್ ತುಂಬ ಕಾಸ್ಟ್ಲಿ ಅಂತ ಕೂಡ ಅನ್ನಿಸ್ತು ಮತ್ತು ಆಗಲೇ ಹೇಳ್ದಂಗೆ ಅದು ಇದು ಎಲ್ಲ ನೋಡಿ ಒಂಥರ ಮೈಂಡ್ ಚೇಂಜ್ ಆಗಿಬಿಟ್ಟಿತ್ತು ಸರಿ ಆಯಿತು ನೋಡೋಣ ಸತಿ ಅಂತ ಹೇಳಿ ವಾಪಸ್ ಹೊರಟು ಬಂದ್ವಿ ಇನ್ನು ಈ ಒಂತಲ್ಲಿ ಸಿಕ್ಕಾ ಒಕೇಶನ್ಸ್ ಇದೆ ಸೊ ಇನ್ನು ಯಾವುದಾದ್ರೂ ಒಕೇಶನ್ಗೆ ಬೈ ಮಾಡೋಣ ಅಂತ ಹೇಳಿ ಹೊರಟು ಬಂದ್ವಿ ಇನ್ನು ಜೈನಗರಲ್ಲಿ ಮಕ್ಕಳಿಗೆ ಹೋದರೆ ಹಂಗೆ ವಾಪಸ್ ಬರೋಕ್ಕಂತೂ ಆಗೋಲ್ಲ ಅಲ್ವಾ ಸೊ ಹಾಗೆ ನೋಡ್ತಾ ಒಂದಷ್ಟು ಅಗ್ನಿಗಳನ್ನ ಎಕ್ಸ್ಪ್ಲೋರ್ ಮಾಡಿದೆ ಭೀಮಾ ಇರ್ಬೋದು ಇನ್ನೂ ಶೂಸ್ಗಳು ಅಥವಾ ಈ ಥರ ಚಪ್ಪಲ್ಸ್ಗಳು ಈ ರೀತಿ ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ ಬಿಕಾಸ್ ತುಂಬ ಹೊರಗಡೆ ಓಡಾಡೋದ್ರಿಂದ ಅಥವಾ ನಿಂತ್ಕೊಳ್ಳೋದ್ರಿಂದ ಕಾಲೆಲ್ಲ ನಮಗೆ ಬರೋ ಚಾನ್ಸಸ್ ಅಂಗಡಿ ಕ್ಲೋಸ್ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಲ್ಯಾಪ್ಟಾಪ್ ತೊಗೋಬೇಕು ಅಂತ ಅಂದ್ಕೊಂಡು ಲ್ಯಾಪ್ಟಾಪ್ ವರ್ಲ್ಡಿಗೆ ಬಂದಿದ್ವಿ ಅಂದರೆ ಮುಂಚೆ ಒಂದು ಸತಿ ಬಂದಿದ್ವಿ ಓಪನ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಇವತ್ತು ಸಂಡೇ ಅಂತ ಯೂಶ್ವಲಿ ಕ್ಲೋಸ್ ಇದೆಯನ್ನೋ ಕಥೆ ಗೊತ್ತಿಲ್ಲ ಬಟ್ ಆದರೆ ಇಲ್ಲೇ ಸಂಜಯ್ ಜ್ಯುವೆಲ್ಲರ್ಸ್ ಅಂತ ಇದೆ ಸೊ ಐ ತಿಂಕ್ ತುಂಬ ಜನ ಯೂಟ್ಯೂಬ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಅನ್ಕೊತೀನಿ ಸಂಜಯ್ ಜುವೆಲ್ಲರ್ಸ್ ಅಂತ ಸೊ ಬನ್ನಿ ನೋಡೋಣ ಏನಿದೆ ಕಲೆಕ್ಷನ್ಸ್ ಅಂತ ಇಷ್ಟಾದರೆ ಏನಾದರೂ ತೊಗೋಣ ಅಂದ್ಕೊಡಿದ್ವಿ ಸಲಕ್ಸಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ಇಲ್ಲಿ ಸಂಜೆ ಜ್ಯುವೆಲ್ಲರ್ಸಲ್ಲಿ ಹೋಗಿ ಬೈ ಮಾಡೋ ಅಂಥದ್ದನ್ನ ತುಂಬ ನೋಡಿದ್ದೆ ಸೊ ಇಲ್ಲಿ ಎರಡು ವೆರೈಟೀಸು ಇದೆ ಒನ್ ಈಸ್ ಸಿಲ್ವರ್ ಪ್ಲೇಟೆಡ್ ಐ ಮೀನ್ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಆರ್ನಮೆಂಟ್ಸು ಇದೆ ಆ್ಯಂಡ್ ಈ ರೀತಿ ಒನ್ ಗ್ರಾಮ್ ಗೋಲ್ಡ್ ಅಥವಾ ಆರ್ಟಿಫಿಷಿಯಲ್ ಜುವೆಲ್ಲರೀಸ್ ಅಂತ ಏನು ಕರಿತೀವಿ ಅದು ಕೂಡ ಇದೆ ಹ್ಯೂಜ್ ಕಲೆಕ್ಷನ್ಸ್ ಇದೆ ಇನ್ಫ್ಯಾಕ್ಟ್ ನಾವು ಹೋದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ ಇನ್ನು ಇಲ್ಲಿರುವಂಥ ಪ್ರತಿಯೊಂದು ಸ್ಟೋನ್ ಆರ್ಮೆನ್ಸ್ ಏನಿದೆ ಅದಕ್ಕೆ ಲೈಫ್ ಟೈಮ್ ವ್ಯಾರಂಟಿ ಅಂತ ಹೇಳಿದ್ದಾರೆ ಲೈಕ್ ಯಾವುದಾದ್ರೂ ಒಂದು ಸ್ಟೋನ್ ಬಿದ್ದೋದ್ರೂ ಕೂಡ ಅದನ್ನು ನೀಟಾಗಿ ಹಾಕಿ ರೀಪ್ಲೇಸ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾಯಿದ್ರು ಸೊ ಇದು ಎಲ್ಲ ಆರ್ನಮೆಂಟ್ಸ್ ಏನಿದೆ ಇದಕ್ಕೆ ಅದರದ್ದೇ ಆದಂಥ ಕಾಸ್ಟ್ಯೂಮ್ನ ಹಾಕ್ಕೊಂಡು ಮ್ಯಾಚ್ ಮಾಡಿದ್ರೆ ಈ ರೀತಿ ಸ್ಟೋನ್ ಆರ್ನಮೆಂಟ್ಸ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಬಟ್ ಇವತ್ತು ನಾನು ಹಾಕ್ಕೊಂಡು ಹೋಗಿದ್ದಂಥ ಅಟಯರ್ ವಾಸ್ ನಾಟ್ ದ್ಯಾಟ್ ಪರ್ಫೆಕ್ಟ್ ಫಾರ್ ಯಾವುದೇ ರೀತಿ ಆ ಥರ ಚೋಕರ್ಸ್ ಇರ್ಬೋದು ಆ ಥರ ಇಲ್ಲ ಬಟ್ ಆದರೆ ನೀವೇನಾದರೂ ಗೌನ್ ವೇರ್ ಮಾಡ್ತೀರಾ ಆ ಥರ ಇತ್ತು ಅಂತಂದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಕೆಲೆಕ್ಷನ್ಸ್ ಅಂತ ಸಿಗೋದು ಗ್ಯಾರಂಟಿ ಇನ್ನು ಸಿಲ್ವರ್ಡ್ ಮೇಲೆ ಗೋಲ್ಡ್ ಪ್ಲೇಟೆಡ್ ಕೂಡ ಒಂದಷ್ಟು ಆರ್ನಮೆಂಟ್ಸ್ ಇತ್ತು ಬಟ್ ನನಗೆ ಯಾಕೋ ಯಾವುದು ಸ್ಯಾಟಿಸ್ಫೈ ಆಗಲಿಲ್ಲ ಇದ್ದಿದ್ದಲ್ಲೂ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಗೋಲ್ಡಲ್ಲಿ ಏನು ಬರುತ್ತೆ ಈ ಕಾಸಿನ ಸರ ಇರ್ಬೋದು ಅಥವಾ ಗುಂಡೆನ್ ಸರ ಆ ಥರದ್ದಿತ್ತು ಸೊ ಅದು ಗೋಲ್ಡಲ್ಲೇ ಇದೆ ಅಲ್ಲ ಮತ್ತು ಸಿಲ್ವರ್ ಪ್ಲೇಟರ್ ತೊಗೊಳೋದ್ರಲ್ಲಿ ಇಟ್ ವಾಸ್ ನೋ ಮೀನಿಂಗ್ ಅಂತ ಅನ್ನಿಸ್ತು ಸೊ ಎಸ್ ಫೈನಲಿ ಬಟ್ ಯಾರಾದರೂ ಎಕ್ಸ್ಪ್ಲೋರ್ ಮಾಡಿ ಒಂದು ಒಕೇಶನ್ಗೆ ಏನಾದರೂ ಬೈ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಆರ್ಟಿಫಿಷಿಯಲ್ ಜುವೆಲರಿ ಸೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಮೋರ್ ದೆನ್ ದ ಸಿಲ್ವರ್ ಅಥವಾ ಗೋಲ್ಡ್ ಕೋಟೆಡ್ ಸೆಕ್ಷನ್ ಏನಿದೆ ಅದಾದಮೇಲೆ ನೆಕ್ಸ್ಟು ಒಂದಷ್ಟು ಟಾಪ್ಸ್ ಕೂಡ ಬೈ ಮಾಡಬೇಕಿತ್ತು ನಿಮಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿ ಕೂಡ ನಡೀತಾ ಇದೆ ನಂದು ಸೊ ಅದಕ್ಕೆ ಮ್ಯಾಚ್ ಆಗುವಂಥ ಒಂದಷ್ಟು ಡ್ರೆಸ್ಸಸ್ ಕೂಡ ತೊಗೋಬೇಕಿತ್ತು ಸ್ವಲ್ಪ ಅನಾರ್ಕಲಿ ಟೈಪ್ ಹಾಗೆ ಬೈರೋಗೂ ಕೂಡ ಒಂದು ಬರ್ಡೇಗೆ ಡ್ರೆಸ್ಸಸ್ ಕೂಡ ನೋಡಬೇಕಿತ್ತು ಬಟ್ ಅವ್ನ ಡ್ರೆಸ್ ನೋಡಲಿಲ್ಲ ನಾವು ಆ್ಯಕ್ಚುಲಿ ಇದಕ್ಕೆ ಹೋಗಿದ್ವಿ ರಾಮ್ರಾಜಕ್ಕೆ ಹೋಗಿದ್ವಿ ಸೊ ರಾಮ್ರಾಜಲಿ ಅವ್ನಿಗೆ ಬೇಕಾದಂಥ ಒಂದು ಎರಡು ಇನ್ನರ್ಸ್ನ ತೊಗೊಂಡ್ವಿ ಆ್ಯಂಡ್ ಅಲ್ಲೇ ಹಾಗೆ ಶೋ ಮಾಡ್ತಾಯಿದ್ರು ಒಂದು ಸ್ಯಾರಿ ಸೊ ಅದರಲ್ಲಿ ಈ ಗ್ರೀನ್ ಕಲರ್ ವಿತ್ ದೊಡ್ಡ ಬಾರ್ಡರ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಕಾಸ್ಟ್ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರ ಅಂತ ಹೇಳಿದ್ರು ದೆನ್ ಐ ಥಿಂಕ್ ಓಕೆ ನೋಡೋಕ್ಕೆ ಚೆನ್ನಾಗಿದೆ ಬಟ್ ನಾಟ್ ವರ್ತ್ ಆಫ್ ನೈನ್ಟೀನ್ ಅಂತ ಅನ್ನಿಸ್ತು ಬಟ್ ಇಟ್ಸ್ ಅ ಪ್ಯೂರ್ ಸಿಲ್ಕ್ ಅಂತ ಕೂಡ ಹೇಳಿದ್ರು ಸೊ ನೋಡೋಣ ಇನ್ನೂ ಒಂದಷ್ಟು ಬಿಕಾಸ್ ಜಾಸ್ತಿ ಏನು ಕಲೆಕ್ಷನ್ ಇರಲಿಲ್ಲ ಬಿಕಾಸ್ ರಾಮರಾಜ್ ಅನ್ನೋದು ನಿಮಗೆ ಗೊತ್ತಿದೆ ಅನಿಸುತ್ತೆ ಮೋಸ್ಟ್ ಆಫ್ ಯು ತುಂಬ ಕಲೆಕ್ಷನ್ಸ್ ಇರೋದಿಲ್ಲ ವೆರಿ ಲಿಮಿಟೆಡ್ ಯೂನೀಕ್ ಕಲೆಕ್ಷನ್ಸ್ ಇರುತ್ತೆ ಬಟ್ ಆಶ್ಚರ್ಯ ಏನು ಅಂದರೆ ಮೈಸೂರು ಸಿಲ್ಕ್ ಕೂಡ ಇದರಲ್ಲಿ ಆ್ಯಡ್ ಆನ್ ಮಾಡಿದರು ಯೂಶ್ವಲಿ ಖಾದಿ ಟೈಪ್ಸ್ ಸಿಗೋ ಗೊತ್ತಿತ್ತು ನನಗೆ ಬಟ್ ಈ ರೀತಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಅಥವಾ ಪ್ಯೂರ್ ರೇಷ್ಮೆ ಸ್ಯಾರೀಸ್ ಏನಿದೆ ಅದು ಕೂಡ ಇಲ್ಲಿ ಸೆಲ್ ಮಾಡ್ತಾಯಿದ್ರು ಕೆಲವೊಂದು ಯುನೀಕ್ ಆಗಿರೋವಂಥದ್ದು ಓಕೆ ಅಂತ ಅನಿಸುತ್ತೆ ಮತ್ತು ಪ್ರೈಸ್ ಕೂಡ ಇಟ್ಸ್ ನಾಟ್ ಲೈಕ್ ತುಂಬ ರೀಸ್ನೇಬಲ್ ಅಂತ ಏನಿಲ್ಲ ಒಂದು ಸ್ವಲ್ಪ ಪ್ರೈಝಿ ಅಂತಲೇ ಅನ್ನಿಸ್ತು ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ಅದರಲ್ಲಿ ನನಗೆ ಒಂದು ಕಲರ್ ತುಂಬಾ ಇಷ್ಟ ಆಯಿತು ಯೂಶ್ವಲಿ ಮೈಸೂರು ಸಿಲ್ಕ್ ಅಂದರೆ ಎಲ್ಲ ಹೆಣ್ಮಕ್ಳು ಬಹಳನೇ ಇಷ್ಟ ಇರುತ್ತೆ ಈ ಥರ ಕಾಂಬಿನೇಷನಲ್ಲಿ ನನ್ನ ಹತ್ರ ಆಲ್ರೆಡಿ ಒಂದಿತ್ತು ಇದನ್ನು ನೋಡಿಬಿಟ್ಟು ಬೇರೆ ಯಾವುದಾದ್ರೂ ಇದೆಯಾ ಅಂದಕ್ಕೆ ಒಂದಷ್ಟು ಕಲೆಕ್ಷನ್ಸ್ ತೊಗೊಂಡು ಬಂದರು ಒಂದು ಇನ್ನು ನಾನು ಸ್ವಲ್ಪ ಗ್ರೀನ್ ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿರುವಂಥ ಸ್ಯಾರೀಸ್ಗಳನ್ನ ನೋಡ್ತಾ ಇದ್ದೆ ಆ ಥರದ್ದು ಯಾವುದೂ ಅಷ್ಟು ಅನ್ನಿಸಿಲ್ಲ ಮತ್ತು ಮೈಂಡಲ್ಲಿ ಕೂಡ ಫಿಕ್ಸ್ ಆಗಿರಲಿಲ್ಲ ಇವತ್ತು ಸ್ಯಾರಿ ತೊಗೋಬೇಕು ಅಂತ ಜಸ್ಟ್ ಒಂದು ರೀತಿ ವಿಂಡೋ ಶಾಪಿಂಗ್ ಆಗಿತ್ತು ಸ್ಯಾರೀಲಿ ಬಟ್ ಬೈರವ್ಗೆ ಒಂದಷ್ಟು ಇನ್ನರ್ಸ್ನ ತೊಗೊಂಡು ವಾಪಸ್ ಬಂದ್ವಿ ಬಂಡೆಲ್ಸು ನೋಡ್ಬೋದು ಆ ಬಂಡಲಲ್ಲಿ ನನಗೆ ಇಷ್ಟ ಆಗಿದಂಥದ್ದು ದಿಸ್ ಡಾರ್ಕ್ ಆರೆಂಜ್ ವಿತ್ ಬ್ಲ್ಯಾಕ್ ಬಾರ್ಡರ್ ನನಗೆ ಬ್ಲ್ಯಾಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಚೆನ್ನಾಗಿ ವರ್ಕ್ ಮಾಡಿರೋವಂಥ ಬ್ಲೌಸ್ ಮೇಲೆ ಈ ಪ್ಲೇನ್ ಸ್ಯಾರಿ ಹಾಕ್ಕೊಂಡು ಆರ್ನಮೆಂಟ್ಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು ಬಟ್ ನನ್ನ ಹಸ್ಬೆಂಡ್ಗೆ ಯಾಕೋ ಆ ಕಲರ್ ಅಷ್ಟು ಇಷ್ಟ ಆಗಲ್ಲ ಸೊ ಆ್ಯಂಡ್ ಕಾಸ್ಟ್ ವಾಸ್ ಸಮ್ವೇರ್ ಅರೌಂಡ್ ಏಯ್ಟ್ ಥೌಸಂಡ್ ಚೇಂಜ್ ಏನೋ ಇತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಹೊಟ್ಟೆ ಕೂಡ ಸಿಕ್ಕಾ ಹೊಟ್ಟೆ ಶುರು ಆಗೋಯ್ತು ನನಗಂತೂ ಅಲ್ಲೇ ಕೂಲ್ ಜಾಯಿಂಟ್ ಕೂಡ ಇತ್ತು ಅಲ್ಲೇ ಹೋಗಿ ಒಂದು ಸ್ಯಾಂಡ್ವಿಚ್ ತೊಗೊಂಡು ಆ್ಯಂಡ್ ಒಂದು ಗಡ್ಬರ್ಡ್ ಆ್ಯಂಡ್ ಇನ್ನೂ ಒಂದು ಚೆರಿ ಸ್ಟಫ್ಡ್ ಐಸ್ ಕ್ರೀಮ್ ತಗೊಂಡು ತಿಂದ್ಕೊಂಡು ವಾಪಸ್ ಬಂದ್ವಿ ಸೊ ಇದಾಗಿತ್ತು ನಮ್ಮ ನಗರಲ್ಲಿ ಶಾಪಿಂಗ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಬ ಬಾಯ್